ನಮಸ್ತೆ ಎಲ್ಲರಿಗೂ. ಲೀನಾ ಜಪಾನ್ ಅಲ್ಲಿ ಕನ್ನಡ ಟಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಒಸಾಕಾದಲ್ಲಿ ಇದ್ದೀನಿ, ಹಾಗೆನೇ ಇಲ್ಲಿ ಮತ್ಸೂರಿ ನಡೀತಾ ಇದೆ. ಮತ್ಸೂರಿ ಅಂತ ಹೇಳಿದ್ರೆ ಜಪನೀಸ್ ಅಲ್ಲಿ ಹಬ್ಬ ಅಂತ. ಬನ್ನಿ ಹಾಗಾದ್ರೆ ನೋಡೋಣ ಹೇಗೆಲ್ಲ ಇರುತ್ತೆ ಅಂತ. ಬನ್ನಿ ಕರ್ಕೊಂಡು ಹೋಗ್ತೀನಿ. ಶೆಕೆ ಆಗ್ತಿದೆ, ನೀವು ನೋಡ್ಬೋದು ಸುತ್ತಮುತ್ತ ಇರೋರೆಲ್ಲರನ್ನು ಗಾಳಿ ಕೂಡ ಬೀಸ್ಕೊಳ್ತಾ ಇದ್ದಾರೆ ಜೋರಾಗಿ ಫ್ಯಾನಲ್ಲಿ, ಹ್ಯಾಂಡ್ ಫ್ಯಾನಲ್ಲಿ. ಇವನ್ ಮನೆದಾಗು ಕೂಡ ತುಂಬ ಶೆಕೆ ಅಂತೆ. ಈ ತರ ಹಬ್ಬಗಳನ್ನ ಜಪಾನಲ್ಲಿ ಬೇಸಿಗೆ ಟೈಮಲ್ಲಿ ಮಾಡ್ತಾರೆ. ಇದು ಸಾಂಪ್ರದಾಯಿಕ ಜಪನೀಸ್ ಡ್ಯಾನ್ಸ್. ನೋಡಿ ಅವ್ರ ಮುಖದಲ್ಲಿ ನೋಡಿ ಎಷ್ಟು ಸಂತೋಷ ಕಾಣಿಸ್ತಾ ಇದೆ ಅಂತ, ಎಷ್ಟು ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇವ್ರಿಗೆಲ್ಲ ಎಷ್ಟು ವಯಸ್ಸಾಗಿದೆ ತಾತಂದ್ರು, ಆದ್ರೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದಾರೆ ನೋಡಿ. ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ, ಏನ್ ಮಾಡ್ತಾರೆ ನೋಡ್ಕೊಬರ. ಇಲ್ಲೇನೋ ಈವೆಂಟ್ ಇದೆ, ಏನೋ ಡ್ಯಾನ್ಸ್ ಅಂತೇನೋ ಹೇಳ್ತಾ ಇದ್ರು. ಒಂದಷ್ಟು ಜನ ಸೇರಿದ್ದಾರೆ. ನಾವು ನೋಡಿ ಚಾಪೆ ಮೇಲೆ ಕೂತ್ಕೊಂಡಿದ್ದೀವಿ. ಗಾಂಧಿ ಕ್ಲಾಸ್ ತುಂಬ ಬಿಸಿಲಿದೆ, ಹಾಗಾಗಿ ಛತ್ರಿ ಹಿಡ್ಕೊಂಡು ಕೂತಿದ್ದೀವಿ. ನೀವು ನೋಡ್ಬೋದು ಹಿಂದ್ಗಡೆ ಎಲ್ಲ ಕೂಡ ಅಷ್ಟೇ, ಎಷ್ಟು ಜನ ಇದ್ದಾರೆ ಅಂತ. ಕೋಲ್ಡ್ ವಾಟರ್ ಮನಿತ ತೊಗೊಂಡು ಬಂದಿದ್ದಾಳೆ ಕುಡಿಯೋದಕ್ಕೆ ನೋಡಿ. ಚೇರ್ ಎಲ್ಲ ಹಾಕಿದ್ದಾರೆ, ಹಾಗೆ ನಿನ್ನೆ ಈ ಥರ ತಾತಾಮಿ ಚಾಪೆ ಕೂಡ ಹಾಕಿದ್ದಾರೆ. ಸೊ ಕೂತ್ಕೊಂಡಿದ್ದೀವಿ, ನೋಡಬೇಕು ಶ್ರೈನ್ ಮುಂದೆ ಏನು ಪ್ರೋಗ್ರಾಮ್ ಇದೆ ಅಂತ. ನನಗೂ ಗೊತ್ತಿದೆ, ಸುಮ್ಮನೆ ಹಾಗೆ ನಡ್ಕೊಂಡು ಬರ್ತಾ ಇದ್ವಿ. ಸೊ ಜನ ಎಲ್ಲ ಇದ್ರು, ಸರಿ ಏನಿದೆ ನೋಡೋಣ ಅಂತ ಬಂದ್ವಿ. ಹಾಗಾಗಿ ಎಲ್ಲ ಕೂತಿದ್ದಾರೆ, ಸೊ ನಾವು ಕೂತ್ಕೊಂಡ್ವಿ, ನೋಡಬೇಕು ಏನಿದೆ ಅಂತೇಳಿ.
ನೋಡಿ ಎಲ್ಲ ಬಂದರು ಇವಾಗ, ಎಲ್ಲ ಜಪನೀಸ್ ಟ್ರೆಡಿಷ್ನಲ್ ಬಟ್ಟೆ ಹಾಕ್ಕೊಂಡಿದ್ದಾರೆ ಇವರೆಲ್ಲರೂ. ಹಾಗೆ ನಿನ್ನೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ನ ಇಟ್ಕೊಂಡಿದ್ದಾರೆ ಕೈಯಲ್ಲಿ, ಇವಾಗ ಪ್ಲೇ ಮಾಡ್ತಾರೆ ಅನ್ಸತ್ತೆ. ಇವರೆಲ್ಲ ಸ್ಕೂಲ್ ಮಕ್ಕಳಂತೆ, ಒಂದು ಸುಮಾರು ಅರ್ಧ ಗಂಟೆಯಿಂದನೂ ನುಡಿಸ್ತಾನೇ ಇದ್ರು. ನಾನು ನಿಮಗೆ ಒಂದು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ನನ್ನ ವಿಡಿಯೋದಲ್ಲಿ. ನೋಡಿ ಇಬ್ಬರು ತಾತಂದ್ರು ಮನ್ಹಿತದು ಫೋಟೋ ಕ್ಲಿಕ್ ಮಾಡ್ತಾ ಇದ್ದಾರೆ. ಅವರು ಫೋಟೋ ತೆಗೆಗಿಂತ ಮುಂಚೆ ನನ್ನ ಹತ್ರ ಪರ್ಮಿಷನ್ ಕೇಳಿ ಆಮೇಲೆ ಫೋಟೋ ತೆಗಿತಾ ಇರೋದು. ಇಲ್ಲೆಲ್ಲ ಹಾಗೇನೇ, ಯಾರ್ದಾದ್ರೂ ಫೋಟೋ ತೆಗಿಬೇಕು ಅಂತ ಹೇಳಿದ್ರೆ ಒಂದ್ಸತಿ ಅವ್ರನ್ನ ಕೇಳ್ತಾರೆ, ಆಮೇಲೆ ಅವರು ಫೋಟೋ ಕ್ಲಿಕ್ ಮಾಡ್ಕೊಳ್ತಾರೆ. ನೋಡಿ ಇವರು ಸ್ಟೆಪ್ ಹಾಕ್ತಾ ಇದ್ದಾರಲ್ಲ, ನೀವು ನೋಡ್ಬೋದು ಅವರ ಕಾಲುಗಳನ್ನ ಎಷ್ಟು ನಾಜುಕಾಗಿ ಸ್ಟೆಪ್ ಹಾಕ್ತಾರೆ ಅಂತ. ಒಂದು ಚೂರು ಧೂಳು ಎಬ್ಬರಿಸ್ತಾ ಇಲ್ಲ ಅವರು, ಅಷ್ಟು ನೀಟಾಗಿ ಸ್ಟೆಪ್ಸ್ ಹಾಕ್ತಾ ಇದ್ದಾರೆ. ಮತ್ತು ಹಾಗೇನೇ ಅವರು ವೈಟ್ ಕಲರ್ ಸಾಕ್ಸ್ ಥರ ಒಂದು ಪಾದರಕ್ಷೆನ ಬಳಸಿದ್ದಾರೆ. ಸೊ ಅದು ಕೂಡ ನೋಡಿ, ಒಂದು ಚೂರು ಗಲೀಜು ಮಾಡ್ಕೊಳ್ತೀರಾ ಎಷ್ಟು ನೀಟಾಗಿ ಸ್ಟೆಪ್ಸ್ ಹಾಕ್ತಾರೆ ಅಂತ.
ಇದೇ ರೀತಿ ಡ್ಯಾನ್ಸ್ ಮಾಡೋದಕ್ಕೆ ತುಂಬಾ ಗ್ರೂಪ್ಸ್ ಇದ್ದಾರೆ. ನೆಕ್ಸ್ಟ್ ಇವರು ರೆಡಿ ಆಗಿದ್ದಾರೆ ನೆಕ್ಸ್ಟ್ ಹೋಗೋದಕ್ಕೆ. ಸೊ ನಾವು 2 ಗಂಟೆಗೆ ಬಂದಿದ್ದು ಸ್ಟ್ರೀಟ್ಗೆ. ಸೊ ಇವಾಗ ಆಲ್ಮೋಸ್ಟ್ 5 ಗಂಟೆ ಆಗಿದೆ, ಇನ್ನೂ ನಡೀತಾನೆ ಇರುತ್ತೆ ಇದು ಪ್ರೋಗ್ರಾಮು. ಸೊ ನನಗೆ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ, ನಿಮಗೆ ನಾನು ಸ್ವಲ್ಪ ಸ್ವಲ್ಪನೇ ತೋರಿಸಿರೋದು. ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆನೇ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಈ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಥ್ಯಾಂಕ್ ಯು, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.